ಜಾರ್ಖಂಡ್ನಲ್ಲಿ ಎರಡನೇ ಹಂತದ ಮೋದಿ ಕ್ಯಾಂಪೇನ್ ಇವತ್ತು ಕುಂದಾ ನಗರಿಗೆ ಪ್ರಧಾನಿ ಮೋದಿ ಆಗಮಿಸುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಎರಡು ದಿನ ಮೋದಿ ಮತಬೇಟೆ. ಎರಡನೇ ಹಂತದಲ್ಲಿ ಎರಡು ದಿನಗಳ ಕಾಲ ಮೋದಿ ರಾಜ್ಯ ಪ್ರವಾಸ ಇರುತ್ತೆ. ಎರಡು ದಿನ, 12 ಕ್ಷೇತ್ರ, 5 ಕಡೆ ಬೃಹತ್ ಸಮಾವೇಶ. ರಣ ಬಿಸಿಲಿನ ನಡುವೆ ಎರಡು ದಿನ 12 ಕ್ಷೇತ್ರಗಳಲ್ಲಿ ಮೋದಿ ಮತಬೇಟೆ ಇರುತ್ತೆ. ಸ್ವಾತಂತ್ರ್ಯ ಬಳಿಕ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡ್ತಾ ಇರೋ ಮೊದಲ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಸಾಯಂಕಾಲ 7:30 ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಮೋದಿ ಬರ್ತಾರೆ. ಕಾಕತಿ ಹೊರವಲಯದ ಐಟಿಸಿ ವೆಲ್ಕಮ್ ಹೋಟೆಲ್ನಲ್ಲಿ ಮೋದಿ ವಾಸ್ತವ್ಯ. ನಾಳೆ ಬೆಳಗ್ಗೆ ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿ ಸಮಾವೇಶ ಇರುತ್ತೆ. ಬೆಳಗಾವಿ ಚಿಕ್ಕೋಡಿ ಟಾರ್ಗೆಟ್ ಮಾಡಿ ಮೋದಿ ಸಮಾವೇಶ ಮಾಡ್ತಾರೆ. ಉತ್ತರ ಕನ್ನಡ ಹುಬ್ಬಳ್ಳಿ ಧಾರವಾಡ ಗುರಿಯಾಗಿಸಿಕೊಂಡು ಶಿರಸಿಯಲ್ಲಿ ಸಮಾವೇಶ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವಿ ಶಿವರಾಮ್. ಮೊದಲ ಹಂತದ ಯುದ್ಧ ಮುಕ್ತಾಯ ಆಗಿದೆ, ಎರಡನೇ ಹಂತದ ಯುದ್ಧಕ್ಕೆ ಕಾಂಗ್ರೆಸ್ ಕೂಡ ರೆಡಿ ಆಗಿದೆ, ಬಿಜೆಪಿ ಕೂಡ ರೆಡಿ ಆಗಿದೆ. ಆದ್ರೆ ಬಿಜೆಪಿಯಲ್ಲಿ ಮೋದಿ ಮೇನಿಯ 12 ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಸಮಾವೇಶ ನಡೆಸಲಾಗ್ತಾ ಇದೆ. ಬಿಜೆಪಿ ಸಿದ್ಧತೆ ಹೇಗಿದೆ? ಭಾವನ, ಈಗಷ್ಟೇ ಏನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಕೂಡ ಆರಂಭಗೊಂಡಿದೆ. ಬೆಳಗಾವಿಗೆ ಬಂದು ಇವತ್ತು ಸಂಜೆ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನು ಹೂಡ್ತಾರೆ ಎನ್ನುವಂಥದ್ದು ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಯಾಕೆಂದರೆ ಎರಡು ದಿನಗಳ ಪ್ರವಾಸದಲ್ಲಿ ಬೆಳಗಾವಿ, ಉತ್ತರ ಕನ್ನಡ, ದಾವಣಗೆರೆ, ಅದೇ ರೀತಿ ನಾಳೆ ಬಾಗಲಕೋಟೆ, ಈ 4-5 ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿ ಅವರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೂ ಹೆಚ್ಚಿನ ಸಮಾವೇಶಗಳು ನಿರ್ಧಾರ ಆಗಿದ್ವು. ಕಲಬುರಗಿಯಲ್ಲೂ ಕೂಡ ಸಮಾವೇಶವನ್ನು ಮಾಡೋದಕ್ಕೆ ತೀರ್ಮಾನ ಆಗಿದ್ವು ಆರಂಭದಲ್ಲಿ. ಆದರೆ ಅಂತಿಮವಾಗಿ 5 ಕ್ಷೇತ್ರಗಳಿಗೆ ಈಗ ನರೇಂದ್ರ ಮೋದಿ ಅವರು ಪ್ರಚಾರವನ್ನು ಮಾಡ್ತಾರೆ. ಬೆಳಗಾವಿಯಿಂದ ಹೇಳೋದಾದರೆ, ಬೆಳಗಾವಿಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಸಂಜೆಯೇ ಬಂದು ಉಳಿತಾರೆ. ಇಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಡೆದಂಥ ರಾಜಕಾರಣ ಇರಬಹುದು, ಬೆಳಗಾವಿ ರಾಜಕಾರಣ ಅಂತ ಹೇಳಿದಾಗ ಇಡೀ ಕರ್ನಾಟಕ ರಾಜ್ಯ ರಾಜಕಾರಣದ ಒಂದು ಚಿತ್ರಣವನ್ನು ಬದಲಾಯಿಸುವ, ಏನಾದರೂ ಒಂದು ಅಸಮಾಧಾನ ಸ್ಫೋಟ ಕೊಟ್ಟರೆ ಅದು ಬೆಳಗಾವಿಯಿಂದ ಆರಂಭ ಆಗುತ್ತೆ. ಯಾವುದಾದ್ರೂ ಒಂದು ಖುಷಿಯ ವಿಚಾರಗಳು ರಾಜಕೀಯವಾಗಿ ಕಂಡು ಬಂದರೆ ಅದು ಬೆಳಗಾವಿಯಿಂದ ಕಂಡು ಬರ್ತವೆ. ಹೀಗೆ ರಾಜಕೀಯವಾಗಿ ಬಹಳ ಗಟ್ಟಿಯಾದ ನೆಲೆಯನ್ನು ಇರುವಂಥ ಬೆಳಗಾವಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥದ್ದು ಬಿಜೆಪಿಗರಿಗೆ ಯಾಕೆ ಮಹತ್ವ ಅಂತ ಹೇಳಿದರೆ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 18 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಬೆಳಗಾವಿಯಲ್ಲಿ ಭಾವನ, ಬಿಜೆಪಿ ಕೇವಲ 7 ಸ್ಥಾನಗಳಲ್ಲಿ ಗೆದ್ದಿದೆ, ಕಾಂಗ್ರೆಸ್ 11 ಸ್ಥಾನಗಳಲ್ಲಿ ಗೆಲ್ಲುವುದರ ಮೂಲಕ ಬಿಜೆಪಿಯಲ್ಲಿ ಬೆಳಗಾವಿ ಬಿಜೆಪಿಯ ಪಾಲಿಗೆ ಒಂದು ರೀತಿಯ ಭದ್ರಕೋಟೆ ಅನ್ನುವಂಥದ್ದನ್ನು ಕರೆಸಿಕೊಳ್ತಾ ಇತ್ತು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅದು ಅಲ್ಲವಾಗಿದೆ. ಅಂದರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನು ಗೆದ್ದಿದೆ. ಈ ಕಾರಣಕ್ಕಾಗಿ ಜಿಲ್ಲೆಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕ್ಯಾಂಪೇನ್ ಇದೆ. ಕುಂದಾನಗರಿ ಅಖಾಡದಲ್ಲಿ ಪಿಎಂ ಇದ್ದಾರೆ, ಸಿಎಂ ಇದ್ದಾರೆ, ಇಬ್ಬರು ಕೂಡ ಪ್ರಚಾರದಲ್ಲಿ ಭೇಟಿಯಾಗ್ತಾರೆ. ಬೆಳಗಾವಿಯಲ್ಲಿ ಮೋದಿ ಇರ್ತಾರೆ, ಚಿಕ್ಕೋಡಿಯಲ್ಲಿ ಸಿದ್ದರಾಮಯ್ಯ ಇರ್ತಾರೆ. ಹೆಂಗಿರುತ್ತೆ ಘಟಾನುಘಟಿಗಳ ಕ್ಯಾಂಪೇನ್ ಹಾಗಾದ್ರೆ? ಭಾವನಾ, ಸಾಮಾನ್ಯವಾಗಿ ನರೇಂದ್ರ ಮೋದಿ ಅವರ ಯಾವುದೇ ಒಂದು ಹೇಳಿಕೆಗಳಿಗೆ ಕೌಂಟರ್ನ ಕೊಡುವಂಥದ್ದು ಸಿದ್ದರಾಮಯ್ಯನವರು. ಅದು ಕೇವಲ ಈ ಚುನಾವಣೆಗೆ ಮಾತ್ರ ಅಲ್ಲ, ನೀವು 2019 ಗಮನಿಸಬಹುದು. ನರೇಂದ್ರ ಮೋದಿ ಅವರ ಯಾವುದೇ ಒಂದು ಹೇಳಿಕೆಗಳ ರಾಜಕೀಯ ಸ್ಟೇಟ್ಮೆಂಟ್ಗಳಿಗೆ ಸಿದ್ದರಾಮಯ್ಯನವರು ಕೊಡುವಂಥ ಸ್ಟೇಟ್ಮೆಂಟ್ಗಳು ಬಹಳ ಸುದ್ದಿ ಆಗ್ತವೆ, ಅದು ದೇಶ ಮಟ್ಟದಲ್ಲಿ ಸುದ್ದಿ ಆಗ್ತವೆ. ಈಗ ಅದೇ ಒಂದು ವೇದಿಕೆ ಸಿದ್ಧ ಆಗ್ತಾ ಇದೆ ಹೇಳುವಂಥ ಕುತೂಹಲ ಸಹಜವಾಗಿದೆ. ಯಾಕೆಂದರೆ ನರೇಂದ್ರ ಮೋದಿ ಅವರು ರಾಜಸ್ಥಾನಕ್ಕೆ ಹೋಗಲಿ, ಮಧ್ಯಪ್ರದೇಶಕ್ಕೆ ಹೋಗಲಿ, ಯಾವುದೇ ಒಂದು ರಾಜ್ಯಗಳಿಗೆ ಹೋದರೂ ಕೂಡ ಕರ್ನಾಟಕದ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಮುಸ್ಲಿಂ ಮೀಸಲಾತಿ ಇರಬಹುದು, ಅದೇ ರೀತಿ ಏನೋ ಈ ಮನಮೋಹನ್ ಸಿಂಗ್ ಅವರು ಇದ್ದಂಥ ಸಂದರ್ಭದಾದಂಥ ಹೇಳಿಕೆಗಳಿರಬಹುದು, ಈ ದೇಶದ ಆಸ್ತಿ ಯಾರಿಗೆ ಹೆಚ್ಚಿಗೆ ಸೇರಬೇಕೊಳ್ಳುವಂಥ ವಿಚಾರ ಇರಬಹುದು, ಮತ್ತು ಮಂಗಳಸೂತ್ರ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಂಗಳಸೂತ್ರವನ್ನು ಕಿತ್ತುಕೊಳ್ಳುತ್ತೆ ಹೇಳುವಂಥ ಸ್ಟೇಟ್ಮೆಂಟ್ಗಳೇನಿದ್ದಾವೆ, ಇದೆಲ್ಲವನ್ನು ಕೂಡ ಕರ್ನಾಟಕವನ್ನು ಆಧರಿಸಿಯೇ ನರೇಂದ್ರ ಮೋದಿ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. OBC ಮೀಸಲಾತಿಗಳನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಕೊಡ್ತಾರೆ ಹೇಳುವಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಸಿದ್ದರಾಮಯ್ಯನವರು ಇದಕ್ಕೆ ಕೌಂಟರ್ ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಅಕ್ಕಪಕ್ಕದ ಜಿಲ್ಲೆಯಲ್ಲಿ ನಿಂತು ಭಾಷಣ ಮಾಡುವಾಗ ಮೋದಿ ಅವರು ಕೊಡುವಂಥ ಸ್ಟೇಟ್ಮೆಂಟ್ ಇರಬಹುದು, ಅದಕ್ಕೆ ಪ್ರತಿರೂಪ ಎನ್ನುವಂತೆ ಸಿದ್ದರಾಮಯ್ಯನವರು ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅನ್ನುವಂಥ ಮಹತ್ವ ಕುತೂಹಲ ಇದೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಚಿಕ್ಕೋಡಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ, ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿ ಬಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಳಗಾವಿ ರಾಜಕಾರಣದ ಅಂತರಂಗದವನ್ನು ತಿಳಿದವರಿಗೆ ಈ ಒಂದು ಕ್ಷೇತ್ರದ ಚಿಕ್ಕೋಡಿ ಮತ್ತು ಬೆಳಗಾವಿ ರಾಜಕಾರಣದಲ್ಲಿ ಲೋಕಸಭೆಯಲ್ಲಿ ಯಾರಿಗೆ ಗೆಲುವಾಗುತ್ತೆ ಎನ್ನುವಂಥ ಚರ್ಚೆಗಳು ಬಹಳ ಜೋರಾಗಿ ಆಗ್ತಾ ಇದಾವೆ. ಎಸ್, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.